ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಯ ಫಲಾಫಲ ಈ ದಿನ ಯಾವ ರೀತಿಯಾಗಿದೆ ಅಂತ ನೋಡೋಣ ಜೊತೆಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವ್ರಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿಂ ಕ್ರತಶ್ಚಯತ ಅಮರಜ್ಯೋತಿಷಾಂ ಲೋಕಾನು ಪ್ರಳಯೋದ್ಭವಸ್ಥಿತಿವಿಭುಶ್ಚನೈಕಾಯ ಶ್ರೀತೌ ವಾಚನ್ನ ತ್ರೈಲೋಕ್ಯ ದೀಪೋ ರವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳ ಕಡೆ ಗಮನ ಮುನ್ನ ಇವತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಶುಭಕೃತ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಕೃಷ್ಣಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಚತುರ್ಥಿ ತಿಥಿ ಅಶ್ವಿನಿ ನಕ್ಷತ್ರ ಈ ದಿವಸ ಈ ದಿವಸ ಬುಧವಾರ ನಾರಾಯಣನ ವಾರ ಈ ನಾರಾಯಣನ ವಾರದಲ್ಲಿ ಭರಣಿ ನಕ್ಷ ಪ್ರವೇಶವಾಗುತ್ತೆ ಕುತುಪಕಾಲದಲ್ಲಿ ಮಧ್ಯಾಹ್ನದ ಕಾಲದಲ್ಲಿ ಈ ದಿವಸ ನೋಡಿ ಕೃಷ್ಣ ಪಕ್ಷದ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಒಂದು ದಿವಸ ಏನಿದೆ ತುಂಬ 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 ಉತ್ಕೃಷ್ಟವಾದ ದಿವಸ ಅಂತ ಪರಿಗಣನೆ ಮಾಡಬಹುದು ಕಾಲದ ಸೂಚಿಸ್ತಾ ಇರತಕ್ಕಂಥ ಒಂದು ಆ ಲಕ್ಷಣದಿಂದಾಗಿ ಭರಣಿ ನಕ್ಷತ್ರ ಯಮನ ನಕ್ಷತ್ರ ಈ ದಿವಸ ವಾರ ನಾರಾಯಣ ನಮಗೆ ಮೋಕ್ಷಿಚ್ಛೇದ ಜನಾರ್ದನಾಥ್ ಅಂತ ಹೇಳುತ್ತೆ ನಮಗೆ ಮೋಕ್ಷ ಬೇಕಪ್ಪ ಬಿಡುಗಡೆ ಬೇಕಪ್ಪ ಅಂದರೆ ನಾರಾಯಣನ ಪ್ರಾರ್ಥನೆ ಮಾಡಬೇಕಂತೆ ಇಂಥ ಒಂದು ನಾರಾಯಣನ ವಾರದಲ್ಲಿ ಭರಣಿ ಯಮನ ನಕ್ಷತ್ರ ಬಂದಿದೆ ಯಮ ಕಾಲ ಸ್ವರೂಪಿ ಕಾಲ ಕಾಲಂ ಪಚತಿ ಭೂತಾನಿ ಕಾಲ ಸಂಹರತಿ ಪ್ರಜಾ ಕಾಲ ಸುಪ್ತೇಶು ಜಾಗರ್ತಿ ಕಾಲೋತಿ ದುರತಿ ಕ್ರಮ ಅಂತ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರವಾಕ್ಯ ಇದು ಕಾಲ ಅಂತಕ್ಕಂಥದ್ದು ಆ ಭರಣಿ ನಕ್ಷತ್ರ ಸೂಚಿಸ್ತಾ ಇದೆ ಅದು ಯಮ ನಕ್ಷತ್ರ ಹೀಗಾಗಿ ಕಾಲ ಅಂತಕ್ಕಂಥದ್ದು ಬಂದು ಕೂತಿದೆ ಕಾಲ ಯಾರನ್ನು ಬಿಟ್ಟಿಲ್ಲ ಕಾಲ ಎಲ್ಲವನ್ನ ಪಚತಿ ತಿಂದಹಾಕ್ಬಿಡುತ್ತೆ ಕಾಲ ಸಂ ಸಂಹಾರತಿ ಪ್ರಜಾ ಪ್ರಜೆಗಳನ್ನು ಬಿಡುತ್ತಾ ಬಿಡಲ್ಲ ಮತ್ತು ಕಾಲಕ್ಕೆ ಅದು ಹಗಲು ರಾತ್ರಿ ಅಂತಕ್ಕಂಥ ಭೇದವೂ ಇಲ್ಲ ಕಾಲ ಸುಪ್ತೇಶು ಜಾಗೃತಿ ಮಲಗಿದ್ದವನ ಮಲಗಿರ್ತಾನೆ ಅವನಿಗೆ ಮಲ್ ನಿದ್ರೆ ಆದರೆ ಕಾಲಕ್ಕೆ ಜಾಗೃತಿ ಕಾಲ ಎದ್ದಿರುತ್ತೆ ನಾವೆಲ್ಲ ಪ್ರಪಂಚವೆಲ್ಲ ಮಲಗಿರಬಹುದು ಕಾಲಕ್ಕೆ ನಿದ್ರೆ ಇಲ್ಲ ಜಾಗೃತವಾಗಿರುತ್ತೆ ನಿದ್ದೆಯಲ್ಲೂ ನಮ್ಮನ್ನು ಎಳ್ಕೊಂಡು ಹೋಗೋಶ್ ಶಕ್ತಿ ಕಾ ಆ ಟೈಮ್ ಬಂದಿದೆ ಅಂದರೆ ಯಾರು ಎಲ್ಲರೂ ಹೋಗಬೇಕು ಒಂದು ದಿವಸ ಹಾಗಾಗಿ ಈ ದಿವಸ ಈ ಎರಡು ಆ ನಕ್ಷತ್ರ ಮತ್ತು ವಾರ ಅಂತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ ಕಾಲ ಹತ್ತಿರ ಬಂದಾಗ ನಾವು ವಿಷ್ಣುವಿನ ಪಾದ ಸೇರಿಕೊಳ್ಬೇಕು ವಿಷ್ಣುವಿನ ಸ್ಮರಣೆ ಮಾಡಬೇಕು ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಹಿರಿಯರಿಗಾಗಲೇ ಸದ್ಗತಿ ಹೊಂದಿದ್ದಾರಲ್ಲ ಅವರಿಗಾಗಿ ನಾವು ಸ್ಮರಣೆ ಕೃತಜ್ಞತೆಯಿಂದ ನಾವು ಸ್ಮರಿಸಿಕೊಳ್ಬೇಕು ಮನಸ್ಸಿನ ಪ್ರಾರ್ಥನೆಯೇ ಶ್ರದ್ಧೆ ಶ್ರಾದ್ದ ಅದೇ ತಾನೆ ಶ್ರದ್ಧೆಯಲ್ಲಿದೆಯೋ ಭಕ್ತಿಯಲ್ಲಿದೆಯೋ ನಂಬಿಕೆ ಪ್ರಧಾನವಾಗಿ ಎಲ್ಲಿದೆಯೋ ಅದೆಲ್ಲವೂ ಶ್ರಾದ್ದವೇ ಆಗುತ್ತೆ ಹೀಗಾಗಿ ಈ ದಿವಸ ನೋಡಿ ಮಹಾಭರಣಿ ಬೇರೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಆ ಕಾಲದಲ್ಲಿ ಸೇರ್ಪಡೆಯಾಗಿರ್ತಕ್ಕಂಥ ಕಾಲ ಎಲ್ಲರನ್ನ ಸ್ವೀಕರಿಸಿ ತಾನು ಮಹಾಕಾಲನಾಗಿ ಮೆರೀತಾ ಇದೆಯಲ್ಲ ಆ ಕಾಲಕ್ಕೆ ಒಂದು ನಮಸ್ಕಾರ ಅಪ್ಪ ಎಲ್ಲರನ್ನು ತೊಗೊಂಡು ಹೋಗ್ತಾ ಇದ್ದೀಯ ನೀನು ನಿನ್ನ ಅಗಾಧತೆ ಮಹಿಮೆ ಅರ್ಥವೇ ಆಗೋದಿಲ್ಲ ಕಾಲ ಒಂದು ಸಲ ಬಂದಿದೆ ಅಂದರೆ ನೀವು ಒಂದು ಸಣ್ಣ ಒಂದು 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 ಕೊಳವೆ ನೀರಿನ ನೀರಿನ ಹರಿವು ಕೂಡ ನಮಗೆ ಮೃತ್ಯುವಾಗಿ ಕಂಡುಬಿಡುತ್ತೆ ಕಾಲ ನಮಗಿಲ್ಲ ಅದಿನ್ನೂ ನಮ್ಮ 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 ಪಾಲಿಗೆ ಬಂದಿಲ್ಲ ಅಂತಂದರೆ ನೀವು ಪ್ರವಾಹ ಕೊಚ್ಚಿ ಹರಿದು ಹೋಗ್ತಾ ಇರಲಿ ಭದ್ರವಾಗಿರುತ್ತೆ ಅದು ಹಾಗೆ ಎಷ್ಟೋ ಗಿರೋದು ಗಮನ ನಮ್ಮ ಮನಸ್ಸಿಗೆ ನಮಗೆ ಕಣ್ಣಿಗೆ ಕಂಡಿರುತ್ತೆ ಅಂತೂ ಈ ದಿವಸ ಕಾಲ ಸ್ವರೂಪದ ಆ ಒಂದು ಶಕ್ತಿಯ ಒಂದು ಕಾಲದ ಲಕ್ಷಣದಿಂದಾಗಿ ನಾವು ಸದ್ಗತಿ ಈಗ ಯಾರು ನಿನ್ನಲ್ಲಿ ಸೇರಿಕೊಂಡು ಬಿಟ್ಟಿದ್ದಾರೋ ಅವರಿಗೆ ಸಮಾಧಾನವಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು ದಾನ ದಾನ ಏನನ್ನು ಮಾಡಬೇಕು ಅಂದರೆ ಏನನ್ನು ಆಹಾರವಾಗಿ ಸ್ವೀಕರಿಸ್ತಾರೋ ಅದನ್ನೇ ದಾನ ಮಾಡ್ತಕ್ಕಂಥದ್ದು ಯಾರಿಗೆ ಯಾರಿಗೆ ಇಲ್ಲವೋ ಅಗತ್ಯ ಯಾರಿಗಿದೆಯೋ ಅಲ್ಲಿ ದಾನ ಎಷ್ಟೋ ಹಲವು ಬಗೆಗಳಲ್ಲಿ ದಾನ ಹೇಳಿದೆ ಚಪ್ಪಲಿಯಿಂದ ಹಿಡಿದು ಪಾದರಕ್ಷೆಗಳಿಂದ ಹಿಡಿದು ಸುವರ್ಣ ಬಂಗಾರದವರೆಗೆ ಅಂದ್ಕೊಳ್ಳಿ ಅಲ್ಲಿವರೆಗೆ ನಾವು ಏನನ್ನೂ ದಾನ ಮಾಡಬಹುದು ಅನುಸಾರ ಯಥಾಶಕ್ತಿ ಅಂತಲೇ ಅಲ್ಲಿ ಹೇಳ್ತಕ್ಕಂಥದ್ದು ಹೀಗಾಗಿ ಇಂಥ ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಂಡು ದಾನ ಮಾಡ್ತಕ್ಕಂಥದ್ದು ಅದು ಈ ದಿವಸ ಅಂತೂ ಭಾಳ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಆ ರೀತಿಯ ಒಂದು ಪ್ರಯತ್ನ ಆ ರೀತಿಯ ಒಂದು ಸೇವೆ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್